ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನೋ ಎಜುಕೇಟ್ ಯೂಟ್ಯೂಬ್ ಚಾನಲ್. ನಿರುದ್ಯೋಗಿಗಳಿಗೆ ಸಂತೋಷದ ಸುದ್ದಿ. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಅಂದರೆ ನಬಾರ್ಡ್ನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ. ಹಾಗಾದರೆ ಈ ಒಂದು ನೇಮಕಾತಿಗೆ ನೀವು ಕೂಡ ಅರ್ಹರಾಗಬಹುದು. ನೇಮಕಾತಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು, ಎಷ್ಟು ಹುದ್ದೆಗಳು ಖಾಲಿ ಇದೆ, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂತಹ ಎಲ್ಲ ವಿಡಿಯೋಸ್ನ ನೀವು ನೋಡ್ಬೋದು. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಅದರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಇದಾಗಿರುತ್ತೆ. ಹುದ್ದೆ ಹೆಸರು ಬಂದ್ಬಿಟ್ಟು ಇಲ್ಲಿ ಖಾಲಿ ಇರುವಂತಹ ಅಭಿವೃದ್ಧಿ ಸಹಾಯಕರ ಒಟ್ಟು 177 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಸೊ ಇದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ನಬಾರ್ಡ್ ಅಂತ ಏನು ಕರಿತೀವಿ ಅಲ್ಲಿ ಖಾಲಿ ಇರುವಂತಹ ಕೆಲಸ ಆಗಿರುತ್ತೆ. ಇಲ್ಲಿ ಖಾಲಿ ಇರುವ ಅಭಿವೃದ್ಧಿ ಸಹಾಯಕರ 177 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಹಾಗೂ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 15/9/2022 ಶುರುವಾಗಿದೆ. ಅಂದರೆ ಇದೇ ತಿಂಗಳ 15ನೇ ತಾರೀಕಿನಿಂದ ಆನ್ಲೈನ್ ಅಪ್ಲಿಕೇಶನ್ಸ್ ಶುರುವಾಗಿರುತ್ತೆ. ಎಂಡಿಂಗ್ ಡೇಟ್ ಬಂದುಬಿಟ್ಟು 10/10/2022, ಅಂದರೆ ಅಕ್ಟೋಬರ್ 10 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಅಷ್ಟರೊಳಗೆ ನೀವು ಅಪ್ಲೈ ಮಾಡಬೇಕು. ಹಾಗಾದರೆ ನಿಮಗೆ ಯಾವ ಥರ ವೇತನ ಶ್ರೇಣಿ ಇರುತ್ತೆ, ಪ್ರತಿ ತಿಂಗಳ ಎಷ್ಟು ಸ್ಯಾಲ್ರಿನ ನಿಮಗೆ ಕೊಡ್ತಾರೆ ಅಂತ ನೋಡಿದಾದ್ರೆ ನೋಡಿ, ಇದರಲ್ಲಿ ಹೇಳಿದರೆ ನೇಮಕಾತಿಯ ಅಧಿಸೂಚನೆಯ ಪ್ರಕಾರ 2022 ಈ ಒಂದು ಅಕಾರ್ಡಿಂಗ್ ಟು ದೇ ರಿಸ್ಟ್ರಿಕ್ಷನ್ ಅವರು ಇದಕ್ಕೆ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳಿಗೆ 13,150 ರೂಪಾಯಿದಿಂದ 34,000 ತನಕ, ಅಂದರೆ ಅರೌಂಡ್ 35,000 ತನಕ ನಿಮಗೆ ಸ್ಯಾಲ್ರಿಯನ್ನು ಕೊಡ್ತಾರೆ. ಜೊತೆಗೆ ಇತರೆ ಭತ್ಯಗಳು ಕೂಡ ಒಳಗೊಂಡಿರುತ್ತೆ. ಆ್ಯಂಡ್ ಆಯ್ಕೆ ವಿಧಾನ ಬಂದುಬಿಟ್ಟು ನಿಮಗೆ ಆನ್ಲೈನ್ ಮೂಲಕ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ. ಪರೀಕ್ಷೆ ನಂತರ ಇಂಟರ್ವ್ಯೂ ಆಗುತ್ತೆ. ಇಂಟರ್ವ್ಯೂನ ಮಾಡಿಬಿಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಆ್ಯಂಡ್ ನೋ ಅಪ್ಲಿಕೇಶನ್ ಫೀಸ್, ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲದೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ನಬಾರ್ಡ್ ನೇಮಕಾತಿ ಆಗುತ್ತೆ, ಗೌರ್ಮೆಂಟ್ನ ಒಂದು ಕೆಲಸ ಅಂತ ಹೇಳ್ಬೋದು. ಇದರ ಒಂದು ಅಫಿಷಿಯಲ್ ನೋಟಿಫಿಕೇಷನನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು, ಇದು ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಗ್ರೂಪ್ ಬಿ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಸೊ ಇಲ್ಲಿ ಖಾಲಿ ಇರುವಂತಹ ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಅಂದರೆ ಸಹಾಯಕ ಅಧಿಕಾರಿಗೆ ಅಪ್ಲಿಕೇಶನ್ಸ್ನ ಕರೆದಿರುವಂತಹದ್ದು. ಇವರ ಏಜ್ ಲಿಮಿಟ್ ಬಂದುಬಿಟ್ಟು ನೋಡಿ, ಇದರಲ್ಲಿ 21 ಕನಿಷ್ಠ, 35 ಗರಿಷ್ಠ ವಯೋಮಿತಿಯನ್ನು ಇವರು ಹೇಳಿದ್ದಾರೆ. ಜೊತೆಗೆ ವಯಸ್ಸಿನ ಸಡಿಲಿಕೆ ಕೂಡ ಇರುತ್ತೆ ಅಕಾರ್ಡಿಂಗ್ ಟು ದೇರ್ ರೂಲ್ಸ್. ಆ್ಯಂಡ್ ನೀವು ಒಂದು ಡಿಗ್ರಿಯನ್ನು ಮುಗಿಸಿದಂಥವರು, ಬ್ಯಾಚುಲರ್ ಡಿಗ್ರಿಯನ್ನು ಮುಗಿಸಿದಂಥವರು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ವಿತ್ 50% ಆಫ್ ಮಾರ್ಕ್ಸನ್ನು ತಗೊಂಡಿರಬೇಕು. ಅಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಿರಬೇಕು. ಸೊ ಇನ್ನು ಇದಕ್ಕೆ ನೋಡೋದಾದರೆ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಇನ್ ಹಿಂದಿನಲ್ಲಿ ನೋಡೋದಾದರೆ ನೋಡಿ, ಇದರಲ್ಲಿ ಎರಡು ರೀತಿಯಾದಂಥ ವೆಕೆನ್ಸಿಗಳಿರುತ್ತೆ. ಡೆವಲಪ್ಮೆಂಟ್ ಅಸಿಸ್ಟೆಂಟ್ಗೆ 173 ಹುದ್ದೆಗಳು, ಇನ್ನು ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹಿಂದಿನಲ್ಲಿ 4 ಹುದ್ದೆಗಳು ಖಾಲಿ ಇದೆ. ಇದಕ್ಕೆ ನಿಮ್ಮದು ಬ್ಯಾಚುಲರ್ ಡಿಗ್ರಿ ಆಗಿರಬೇಕು, ಅದರಲ್ಲಿ ಹಿಂದಿ ಆ್ಯಂಡ್ ಇಂಗ್ಲೀಷ್ನಲ್ಲಿ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ತೊಗೊಂಡು ಅದರಲ್ಲಿ 50% ಆಫ್ ಮಾರ್ಕ್ಸ್ ಅಗ್ರಿಗೇಟನ್ನು ತೊಗೊಂಡಂಥವರು ಅಪ್ಲೈ ಮಾಡ್ಬೋದು. ಪೇ ಸ್ಕೇಲ್ ಮಾತ್ರ ಇಬ್ಬರಿಗೂ ಕೂಡ ಒಂದೇ ರೀತಿಯಲ್ಲಿ ಕೊಟ್ಟಿರ್ತಾರೆ. 13,000 ಕನಿಷ್ಠ, ಅಂದರೆ 13,000 ಶುರುವಾಗಿ 35,000 ತನಕ ನಿಮಗೆ ಸ್ಯಾಲ್ರಿ ಸಿಗುವಂಥದ್ದು. ನಿಮಗೆ ಗ್ರಾಸ್ ಬಂದುಬಿಟ್ಟು 32,000 ಪರ್ ಮಂತ್ ಆಗುತ್ತೆ. ನೋಡಿ, ಆದಷ್ಟು ಬೇಗ ಅಕ್ಟೋಬರ್ 10 ಒಳಗಡೆ ನೀವು ಅಪ್ಲಿಕೇಶನ್ಸ್ ಹಾಕಬೇಕು. ಆನ್ಲೈನ್ ಮುಖಾಂತರ ಇರುತ್ತೆ ಇದು. ನೋ ಅಪ್ಲಿಕೇಶನ್ ಫೀಸ್. ಇಲ್ಲಿ ಕೊಟ್ಟಿರುವಂತಹ https://www.nabard.org ನೀವು ಭೇಟಿ ನೀಡಿದರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ ರಿಜಿಸ್ಟರ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ನೇಹಿತರೆ, ನಿಮಗೇನಾದರೂ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.